The friends, welcome to Raman tutorial for GK classes. Friends ಬಹಳಷ್ಟು ದಿನ ಕೇಳ್ತಾ ಇದ್ರಿ ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೋತ್ತರಗಳನ್ನು ಮಾಡಿ ಅಂತೇಳಿ ಸೊ ಸುಮಾರು ನನಗೆ ದಿನ ಮಾಡೋಕ್ಕಾಗಿರಲಿಲ್ಲ ಬಟ್ ಇವತ್ತು ನಾನು ನಿಮಗೆ ಪರಿಸರ ಅಧ್ಯಯನ ವಿಷಯಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಪ್ರಶ್ನೋತ್ತರಗಳನ್ನು ಇವತ್ತಿನ ತರಗತಿಯಲ್ಲಿ ಡಿಸ್ಕಸ್ ಮಾಡೋಣ ಹಾಗೆಯೇ ನಿಮಗೆ ಪರಿಸರ ಅಧ್ಯಯನದ ತರಗತಿಗಳು ಸಿಗ್ತಾ ಇಲ್ಲ ನಮಗೆ ಪರಿಸರದ ನೋಟ್ಸ್ ಸಿಗ್ತಾ ಇಲ್ಲ ಅಂತಂದರೆ ನಮ್ಮಲ್ಲಿ ನಿಮಗೆ ಆನ್ಲೈನ್ ಪೇಡ್ ಕ್ಲಾಸ್ ಮುಖಾಂತರ ನಿಮಗೆ ಕಂಪ್ಲೀಟ್ ಆದಂತಹ ಒಂದು ಪ್ಯಾಕೇಜನ್ನು ನಾವು ನಿಮಗೆ ಕೊಡ್ತೀವಿ ಪೇಪರ್ ಪೇಪರ್ ಒನ್ಗೆ ಸಂಬಂಧಪಟ್ಟಂಗೆ ಪೇಪರ್ ಟೂಗೆ ಸಂಬಂಧಪಟ್ಟಂಗೆ ಎಲ್ಲ ಮೆಟೀರಿಯಲ್ಸು ನಿಮಗೆ ಸಿಗುತ್ತೆ ಕಂಪ್ಲೀಟಾಗಿ ನಿಮ್ಮ ಎಕ್ಸಾಮ್ನಲ್ಲಿ ಶ್ಯೂರಾಗಿ ಹೇಳ್ತಾ ಇದ್ದೀನಿ ನೀವು ಒನ್ ಟ್ವೆಂಟಿ ಅಂಕಗಳನ್ನು ತೆಗೆದುಕೊಳ್ತಕ್ಕಂಥ ಎಲ್ಲ ಸಾಧ್ಯತೆಗಳು ನಮ್ಮ ಮೆಟೀರಿಯಲ್ಸಿಂದ ಸಾಧ್ಯ ಇರುತ್ತೆ ಹಾಗಾದರೆ ನೀವು ಈ ಕೂಡಲೇ ಈ ನಂಬರನ್ನು ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಈಸಿಲಿ ಎಲ್ಲ ಮೆಟೀರಿಯಲ್ಸ್ ತೊರಸ್ಕೊಡೋದು ನಮ್ಮ ಜವಾಬ್ದಾರಿ ಸೊ ಏಯ್ಟ್ ಟು ಒನ್ ಸೆವೆನ್ ಸಿಕ್ಸ್ ಸೆವೆನ್ ಜೀರೋ ಫೋರ್ ಆ್ಯಂಡ್ ಝೀರೋ ಫೈವ್ ಸೊ ಐ ಹೋಪ್ ನಿಮಗಿದು ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡು ಇವತ್ತಿನ ವಿಡಿಯೋಗೆ ಒಂದು ಲೈಕ್ ಇರಲಿ ಹಾಗೆಯೇ ಸಬ್ಸ್ಕ್ರೈಬ್ ಆಗದಿದ್ದರು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕಾನನ್ನು ಕ್ಲಿಕ್ ಮಾಡಿ ಜೊತೆಗೆ ನಿಮ್ಮೆಲ್ಲ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಮೊದಲನೇ ಪ್ರಶ್ನೆ ಏನಿದೆ ಇದು ಪ್ರಶ್ನೆ ಕೇಳಿದ್ದೀವಿ ಅಂತ ನೀವು ಅಂದ್ಕೊಳ್ಬೋದು ಆದರೆ ಸ್ವಲ್ಪ ಡಿಸ್ಕ್ರಿಪ್ಷನ್ ಜೊತೆಗೆ ನಾನು ಹೇಳ್ತಾ ಹೋಗ್ತೀನಿ ಪೋಷಕರು ಮತ್ತು ಅವರ ಮಕ್ಕಳು ಒಂದೇ ಮನೆಯಲ್ಲಿ ವಾಸಿಸುತ್ತಿದ್ದರೆ ಆ ಕುಟುಂಬವನ್ನು ನಾವೇನಂತ ಕರಿತೀವಿ ನೋಡಿ ಪೋಷಕರಿದ್ದಾರೆ ಮತ್ತು ಅವ್ರ ಮಕ್ಕಳಿದ್ದಾರೆ ಇವರು ಇಬ್ಬರೂ ಕೂಡ ಅಂದರೆ ಇವ್ರ ಜೊತೆ ಇವರು ವಾಸ ಮಾಡ್ತಾ ಇದ್ದಾರೆ ಒಂದೇ ಮನೆಯಲ್ಲಿ ಅಂತಂದರೆ ಅದನ್ನು ನಾವು ವಿಭಕ್ತ ಕುಟುಂಬ ಅಂತೇಳಿ ಕರಿತೀವಿ ಒಂದು ವೇಳೆ ಪೋಷಕರು ಅಜ್ಜ ಅಜ್ಜಿ ಮಕ್ಕಳು ಚಿಕ್ಕಪ್ಪ ಚಿಕ್ಕಮ್ಮರು ಹೀಗೆ ಪರಂಪರಾಗತವಾಗಿ ಅವರು ಒಂದೇ ಮನೆಯಲ್ಲಿ ವಾಸ ಮಾಡ್ತಾ ಇದ್ದಾರೆ ಅಂತಂದರೆ ಅದನ್ನು ನಾವು ಅವಿಭಕ್ತ ಕುಟುಂಬ ಅಂತೇಳಿ ಹೇಳ್ತಾ ಇದ್ವಿ ಆದರೆ ಇಲ್ಲಿ ವಿಭಕ್ತ ಕುಟುಂಬ ಇನ್ನು ಎರಡನೇದು ಜೀವನ ನಿರ್ವಹಣೆಗಾಗಿ ಒಬ್ಬ ವ್ಯಕ್ತಿಯು ನಿರ್ದಿಷ್ಟ ಕೌಶಲ್ಯದೊಂದಿಗೆ ದೀರ್ಘಕಾಲದವರೆಗೆ ಮಾಡುವಂತಹ ಕೆಲಸವನ್ನೇ ನಾವೇನಂತ ಕರೀತಾ ಇದ್ದೀವಿ ಇಲ್ಲಿ ನೋಡಿ ಜೀವನ ನಿರ್ವಹಣೆಗೋಸ್ಕರ ನಮ್ಮ ಹೊಟ್ಟೆ ನಮ್ಮ ಜೀವನ ನಡಿಬೇಕು ಅಂಥೇಳಿ ಒಬ್ಬ ವ್ಯಕ್ತಿ ಒಂದು ನಿರ್ದಿಷ್ಟ ವೃತ್ತಿ ಅಥವಾ ಕೌಶಲ್ಯದೊಂದಿಗೆ ದೀರ್ಘಕಾಲದವರೆಗೆ ಕೆಲಸವನ್ನು ಮಾಡ್ತಾ ಹೋಗ್ತಾನೆ ಅದನ್ನೇ ನಾವು ಉದ್ಯೋಗ ಜಾಬ್ ಅಂತೇಳಿ ಕರಿತಾ ಇದ್ದೀವಿ ಎಲ್ಲರೂ ಕೂಡ ಅದಕ್ಕೋಸ್ಕರನೇ ಬಡ್ದಾಡ್ತಾರೆ ಇನ್ನ ಮೂರನೇ ಪ್ರಶ್ನೆ ನಿಮಗೋಸ್ಕರ ವೈಯಕ್ತಿಕವಾಗಿ ಹಾಗೂ ಗುಂಪುಗಳೆರಡರಲ್ಲಿಯೂ ಆಡಬಹುದಾದಂತ ಆಟವೇ ಯಾವುದು ನೋಡಿ ವೈಯಕ್ತಿಕವಾಗಿ ಒಬ್ಬರು ಆಟ ಆಡ್ಬೋದು ಇನ್ನ ಗುಂಪುಗಳಲ್ಲಿ ಆಟ ಆಡ್ತಕ್ಕಂತ ಒಂದು ಆಟವನ್ನೇ ಶಟಲ್ ಕಾಕ್ ಅಂತೇಳಿ ಹೇಳ್ತೀವಿ ವಾಲಿಬಾಲ್ ಇದು ಕೂಡ ಆ್ಯಕ್ಚುಲಿ ಇಲ್ಲಿ ಕೂಡ ಏನು ಅಂತಂದರೆ ಒಬ್ಬರು ಆಟ ಆಡ್ಬೋದು ಮತ್ತು ಗುಂಪುಗಳಲ್ಲಿ ಕೂಡ ಆಟ ಆಡಲಿಕ್ಕೆ ಬರುತ್ತೆ ಚೆಸ್ ಒಬ್ರೇ ಆಡೋಕ್ಕೆ ಕಷ್ಟ ಕಬಡ್ಡಿನೂ ಕೂಡ ಒಬ್ಬರೇ ಆಡೋದಕ್ಕೆ ಬರಲ್ಲ ಅಲ್ವಾ ಶಾಕನ್ನು ನಾವು ಆಟ ಆಡ್ಬೋದು ಇನ್ನು ನೀವು ಇಲ್ಲಿ ಹೊಂದಿಸಿ ಬರಿಬೇಕಾಗತ್ತೆ ನೋಡಿ ಕೆಳಗಿನವುಗಳನ್ನು ಹೊಂದಿಸಿ ಮತ್ತು ಸರಿ ಉತ್ತರವನ್ನು ಆಯ್ಕೆ ಮಾಡಿ ಅಂತ ಇದೆ ಪಟ್ಟಿ ಎ ಮತ್ತು ಪಟ್ಟಿ ಬಿ ಎಲ್ಲೇನಿದೆ ಗಗನಚುಂಬಿ ಇಗ್ಲುಗಳು ಕಚ್ಚಾ ಮನೆ ದೋಣಿ ಮನೆ ಅಂತ ಇದೆ ಯಾವೆಲ್ಲವೂ ಕೂಡ ಎಲ್ಲೆಲ್ಲಿ ವಾಸ ಮಾಡುತ್ತೆ ಅನ್ನೋದನ್ನು ನೀವು ಬರಿಬೇಕಾಗತ್ತೆ ಈ ಗಗನಚುಂಬಿಗಳು ಇರ್ತವೆ ಅಂತಂದರೆ ನಗರ ಪ್ರದೇಶದ ಮನೆಗಳಲ್ಲಿ ಹೆಚ್ಚು ಕಾಣ್ಬಾರತ್ತೆ ಇನ್ನು ಇಗ್ಲುಗಳನ್ನು ನಾವು ಎಲ್ಲಿ ಕಾಣ್ತೇವೆ ಹಾಗಾದರೆ ಪ್ರದೇಶದಲ್ಲಿ ಪ್ರದೇಶದಲ್ಲಿರ್ತಕ್ಕಂಥ ಮನೆಗಳನ್ನು ಇಗ್ಲುಗಳು ಅಂತ ಇದೀವಿ ಇನ್ನು ಸಿಹಿ ಇದೆ ನೋಡಿ ಕಚ್ಚಾ ಮನೆ ಅಂತ ಈ ಕಚ್ಚಾ ಮನೆಯನ್ನು ನಾವು ಎಲ್ಲಿ ಕಾಣ್ತಾ ಇದ್ದೀವಿ ಹಾಗಾದರೆ ಎಸ್ ಕಚ್ಚಾ ಮನೆಗಳು ಹೆಚ್ಚಿನ ಹೆಚ್ಚು ಗ್ರಾಮೀಣ ಪ್ರದೇಶದಲ್ಲಿ ಕಂಡುಬರುತ್ತೆ ದೋಣಿ ಮನೆಯಲ್ಲಿ ಬರುತ್ತೆ ಸರೋವರದ ಮೇಲೆ ನಿರ್ಮಿತವಾದಂಥ ಮನೆ ಹಾಗಾದರೆ ಇಲ್ಲಿ ನೀವು ಯಾವುದನ್ನು ಚೂಸ್ ಮಾಡ್ಬೋದು ಒಂದು ಒಂದು ಕ್ಷಣ ನೀವು ಪಾಸ್ ನೋ ಪಾಸ್ ಮಾಡಿ ನೋಡ್ಬೋದು ಆಪ್ಷನ್ ಟು ಸರಿಯಾದ ಉತ್ತರ ಆಗುತ್ತೆ ದೇಹವರ್ಧಕಗಳು ಅಂತೇಳಿ ನಾವು ಯಾವುಗಳನ್ನು ಕರಿತೇವೆ ನೋಡಿ ದೇಹದಲ್ಲಿ ಅತ್ಯಂತ ಹೆಚ್ಚಿನ ರೋಗ ಶಕ್ತಿ ಜೊತೆಗೆ ಹೆಚ್ಚಿನ ಶಕ್ತಿಯನ್ನು ಒದಗಿಸಿಕೊಡ್ತಕ್ಕಂಥ ಒಂದು ಆಹಾರದ ಘಟಕಗಳನ್ನೇ ದೇಹವರ್ಧಕಗಳು ಅಂತ ಕರಿತಾ ಇದ್ದೀವಿ ಆ ಆಹಾರದ ಘಟಕಗಳಲ್ಲಿ ಪ್ರಮುಖವಾದದ್ದು ಪ್ರೋಟೀನ್ಗಳು ಓಕೆ ಇದನ್ನು ದೇಹವರ್ಧಕಗಳು ಅಂತ ಕರೀತಾರೆ ಇಲ್ಲಿ ಕೂಡ ನಿಮಗೆ ಹೊಂದಿಸಿ ಬರೆದು ಸರಿ ಉತ್ತರವನ್ನು ಗುರುತಿಸಲಿಕ್ಕೆ ಕೊಟ್ಟಿದ್ದಾರೆ ಕಾರ್ಬೋಹೈಡ್ರೇಟ್ಸ್ ಇದೆ ಪ್ರೋಟೀನ್ಗಳಿದೆ ಲಿಪಿಡ್ಸ್ಗಳಿದೆ ಡೈಸೆಕರೈಡ್ಸ್ ಇದೆ ಹಾಗಾದರೆ ಇಲ್ಲಿ ಕಾರ್ಬೋಹೈಡ್ರೇಟ್ಸ್ಗಳು ಏನು ಹಾಗೆಯೇ ಇಲ್ಲಿ ನಿಮಗೆ ಮೊನೊಸ್ಯಾಕ್ರೈಡ್ಸು ಮತ್ತು ಇಲ್ಲಿ ಆಪ್ಷನ್ಸ್ಗಳನ್ನು ಕೂಡ ಕೊಟ್ಟಿದ್ದಾರೆ ಸೊ ಈ ಆಪ್ಷನ್ಸ್ಗಳನ್ನು ಗಮನಿಸಿದ್ರ ಜೊತೆಗೆ ನಾವಿಲ್ಲಿ ಸ್ವಲ್ಪ ನೋಡೋಣ ಈ ಕಾರ್ಬೋಹೈಡ್ರೇಟ್ಸ್ಗಳಂತ ಏನು ಹೇಳ್ತೀವಲ್ಲ ಇವನ್ನು ಮೊನೊಸ್ಯಾಕ್ರೈಡ್ಸ್ಗಳು ಅಂತೇಳಿ ಕರಿತೀವಿ ಒಂದೇ ರೀತಿ ಇನ್ನು ಪ್ರೋಟೀನ್ಗಳೇನಿದೆ ಈ ಪ್ರೋಟೀನ್ಗಳು ಅವೈನೋ ಆಮ್ಲಗಳು ಲಿಪಿಡ್ಸ್ಗಳು ಎನ್ ಏನಾಗಿರುತ್ತೆ ಹೆಚ್ಚು ಕೊಬ್ಬು ಮತ್ತು ಎಣ್ಣೆ ಆಮೇಲೆ ಡೈಸ್ಯಾಕ್ರೇಟ್ಸ್ ಲ್ಯಾಕ್ಟೋಸ್ ಸೊ ಹಾಗಾದರೆ ಇಂಥ ಎಕ್ಸಾಂಪಲನ್ನು ನಾವು ಆಪ್ಷನ್ ಫೋರ್ನಲ್ಲಿ ಗುರುತಿಸ್ಬೋದು ಒಂದು ಕ್ಷಣ ನೀವು ಸ್ಟಾಪ್ ಮಾಡಬೇಕಾದ್ರೆ ನೋಡಿ ದೇಹದಲ್ಲಿ ನೀರನ್ನು ಹಿಡಿದಿಡುವಲ್ಲಿ ಇದು ಸಹಾಯವನ್ನು ಮಾಡುತ್ತೆ ಏನು ಸಹಾಯ ಮಾಡುತ್ತೆ ಖನಿಜಗಳು ನಾರು ಪದಾರ್ಥ ಪ್ರೋಟೀನ್ ಮತ್ತು ವಿಟಮಿನ್ ದೇಹದಲ್ಲಿ ನೀರನ್ನು ಹಿಡಿದಿಡಲಿಕ್ಕೆ ಹೆಚ್ಚಿನ ಹೆಚ್ಚು ಸಹಾಯ ಮಾಡ್ತಕ್ಕಂಥದ್ದು ನಾರು ಪದಾರ್ಥ ಇನ್ನು ಎಂಟನೇ ಪ್ರಶ್ನೆ ವಿಟಮಿನ್ ಮತ್ತು ಖನಿಜಗಳು ಇವೆರಡನ್ನೂ ಕೂಡ ನಾವೇನಂತ ಕರಿತೀವಿ ದೇಹ ನಿಯಂತ್ರಕಗಳು ಅಂತೇಳಿ ಕರಿತಾ ಇದ್ದೀವಿ ಹಾಗೆಯೇ ಒಂಬತ್ತನೇ ಪ್ರಶ್ನೆ ಮಿಶ್ರಹಾರಿ ಗುಂಪಿಗೆ ಸೇರಿರುವಂತಹ ಪ್ರಾಣಿ ಯಾವುದು ಜಿಂಕೆ ಇದೆ ಬೆಕ್ಕಿದೆ ಹಾಗೆಯೇ ಪಾರಿವಾಳ ಮತ್ತು ಗಿಳಿ ಇದೆ ಹಾಗಾದ್ರೆ ಮಿಶ್ರಹಾರಿ ಅಂದರೆ ಎರಡು ಯಾವುದು ಮಾಂಸ ಮತ್ತೆ ಸಸ್ಯಾಹಾರಿ ಇವೆರಡನ್ನೂ ಕೂಡ ಸೇವನೆ ಮಾಡ್ತಕ್ಕಂಥ ಪ್ರಾಣಿ ಯಾವುದು ಅಂತ ಕೇಳಿದರೆ ಸೊ ಆಪ್ಷನ್ ಟು ಇದೆ ನೋಡಿ ಸರಿಯಾದಂಥ ಉತ್ತರ ಇನ್ನು ಹತ್ತನೇ ಪ್ರಶ್ನೆ ಕೆಳಗಿನವುಗಳನ್ನು ಹೊಂದಿಸಿ ಮತ್ತು ಸರಿ ಉತ್ತರವನ್ನು ಆಯ್ಕೆ ಮಾಡಿ ಅಂತ ಇದೆ ಆನೆ ಆನೆಯಲ್ಲಿ ವಾಸ ಮಾಡುತ್ತೆ ಪ್ಯಾಂಗೋಲಿನ್ ಬಿಡತೆ ಮತ್ತು ಸ್ಪಂಜು ಪ್ರಾಣಿ ಅಂತ ಇದೆ ಇಲ್ಲಿ ಎಲ್ಲಿ ವಾಸ ಮಾಡುತ್ತೆ ಅರಣ್ಯವಾಸ ಅಲ್ವಾ ಈ ಪ್ಯಾಂಗೋಲಿನ್ ಅಂತಕ್ಕಂಥದ್ದು ಮರುಭೂಮಿಯಲ್ಲಿ ಕಂಡು ಬರ್ತಕ್ಕಂಥ ಒಂದು ಜೀವಿ ಇನ್ನು ಮಿಡತೆ ಸೊ ಮಿಡತೆ ಎಲ್ಲಿ ವಾಸ ಮಾಡುತ್ತೆ ಹುಲ್ಲುಗಾವಲ್ನಲ್ಲಿ ಹೆಚ್ಚು ಮಿಡತೆ ಅಂತೇಳಿ ಹೇಳ್ತೀವಿ ನೋಡಿ ಹೆಚ್ಚು ಅಲ್ಲಿ ವಾಸ ಮಾಡುತ್ತೆ ಇನ್ನು ಸ್ಪಂಜ್ ಪ್ರಾಣಿ ಅಳಿವೆ ಆವಾಸ ಸೊ ಹಾಗಾಗಿ ಒಂದೇ ನಾಲ್ಕು ಬಿ ತ್ರೀ ಮಿಡತೆ ಅಂದರೆ ಸಿ ಒನ್ ಸ್ಪಂಜ್ ಪ್ರಾಣಿ ಅಂದರೆ ಡಿ ಸೆಕೆಂಡ್ ಅಂತ ಇದೆ ಹಾಗಾದರೆ ಇಂಥ ಆಪ್ಷನನ್ನು ನಾವು ಈಸಿಲಿ ಗುರುತಿಸ್ಬೋದು ಆಪ್ಷನ್ ನಂಬರ್ ತ್ರೀ ಅಂತ ಈ ಉಭಯ ಪ್ರಾಣಿ ಅಲ್ಲದೆ ಇರತಕ್ಕಂಥದ್ದು ಯಾವುದು ಅಂದರೆ ಅದಕ್ಕೆ ಹೈಡ್ರಾ ಅಂತೇಳಿ ಹೇಳ್ಬೋದು ಇನ್ನು ನೆಕ್ಸ್ಟು ವಾಯುಮಂಡಲದಲ್ಲಿ ಕಂಡುಬರುವಂಥ ಈ ಅನಿಲಗಳು ಹಸಿರುಮನೆ ಪರಿಣಾಮಕ್ಕೆ ಕಾರಣವಾಗಿವೆ ವಾಯುಮಂಡಲದಲ್ಲಿ ಕಂಡುಬರುವಂಥ ಈ ಅನಿಲಗಳೇನಿದೆ ಅಲ್ಲ ಹಸಿರು ಮನೆಗೆ ಹಸಿರು ಮನೆ ಪರಿಣಾಮಕ್ಕೆ ಕಾರಣ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಸೊ ಅದು ಯಾವ್ಯಾವು ಅಂದರೆ ಮಿಥೇನ್ ಇಂಗಾಲದ ಡೈಆಕ್ಸೈಡ್ ಮತ್ತು ನೀರಾವಿ ಇವು ಏನಪ್ಪಾ ಅಂದರೆ ಹಸಿರು ಮನೆ ಪರಿಣಾಮಕ್ಕೆ ಕಂಡುಬರುತ್ತೆ ಇವು ವಾಯುಮಂಡಲದಲ್ಲಿ ಕಂಡು ಬರ್ತಕ್ಕಂಥ ಪ್ರಮುಖ ಅನಿಲಗಳು ಓಝೋನ್ ಮಂಡಲವು ಇರ್ತಕ್ಕಂಥ ಎತ್ತರ ಎಷ್ಟಿದೆ ನೋಡಿ ಇದು ಭೂ ಮೇಲ್ಮೈ ಮೇಲೆ ಇಪ್ಪತ್ತರಿಂದ ಇಪ್ಪತ್ತಾರು ಕಿಲೋಮೀಟರ್ನಷ್ಟು ಎತ್ತರದಲ್ಲಿ ನಮಗೆ ಕಂಡುಬರುತ್ತೆ ಹದಿನಾಲ್ಕನೇ ಪ್ರಶ್ನೆಗೆ ಹೋಗೋಣ ಪರಿಸರ ಮತ್ತು ಅರಣ್ಯಗಳ ಸಚಿವಾಲಯದ ಸಹಕಾರದಿಂದ ಪರಿಸರ ಶಿಕ್ಷಣ ಕೇಂದ್ರವು ಸ್ಥಾಪನೆಗೊಂಡಿರ್ತಕ್ಕಂಥದ್ದು ಎಲ್ಲಿ ನೋಡಿ ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ಈ ಪರಿಸರ ಶಿಕ್ಷಣ ಕೇಂದ್ರ ಎಲ್ಲಿ ಸ್ಥಾಪನೆಗೊಂಡಿದೆ ಅಂತಂದರೆ ಆಪ್ಷನ್ ನಂಬರ್ ಫಸ್ಟು ಅಹಮದಾಬಾದ್ನಲ್ಲಿ ಇನ್ನು ಹದಿನೈದನೇ ಹೋಗೋಣ ಕಲಿಕೆಗೆ ಸಂಬಂಧಿಸಿದಂತೆ ಈ ಹೇಳಿಕೆ ಸಮಂಜಸವಾದದ್ದು ಕಲಿಕೆಗೆ ಸಂಬಂಧಪಟ್ಟಂಥ ಪ್ರಶ್ನೆ ಕೇಳ್ತಾ ಇದ್ದಾರೆ ನೋಡಿ ಕಲಿಕೆಗೆ ಸಂಬಂಧಪಟ್ಟಿದ್ದಾದರೆ ಆಪ್ಷನ್ ಟು ಇದೆ ನೋಡಿ ಸಕಾರಾತ್ಮಕವಾದಂತಹ ಭಾವನೆಗಳೊಂದಿಗೆ ಸಮಾಧಾನಕರವಾದ ಪರಿಸರದಲ್ಲಿ ಉಂಟಾಗುವಂಥ ಕಲಿಕೆಯು ಪರಿಣಾಮಕಾರಿಯಾಗಿರುತ್ತೆ ಸುಮಾರು ಜನಕ್ಕೆ ಪರಿಸರ ಶಾಸ್ತ್ರದ ಬಗ್ಗೆ ಗೊತ್ತಿರಲ್ಲ ಅಂಥ ಅಭ್ಯರ್ಥಿಗಳು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಈ ನಂಬರ್ನ ಮುಖಾಂತರ ನಿಮಗೆ ಕಂಪ್ಲೀಟ್ ಆದಂಥ ಮಾಹಿತಿಯನ್ನು ಕೊಡ್ತೀವಿ ಏಯ್ಟ್ ಟು ಒನ್ ಸೆವೆನ್ ಝೀರೋ ಫೋರ್ ಏಯ್ಟ್ ಟು ಒನ್ ಸೆವೆನ್ ಸಿಕ್ಸ್ ಸೆವೆನ್ ಝೀರೋ ಫೋರ್ ಆ್ಯಂಡ್ ಝೀರೋ ಫೈವ್ ಈ ನಂಬರ್ಗೆ ಕಾಲ್ ಮಾಡಿ ನಿಮಗೆ ಪೇಡ್ ಕ್ಲಾಸಸ್ ಬಗ್ಗೆ ನಾನು ಡೀಟೇಲ್ ಆಗಿ ಹೇಳ್ತೀನಿ ಕಪ್ಪೆ ಮತ್ತು ಕೀಟಗಳನ್ನು ಹಿಡಿದು ತಿನ್ನುವಂತಹ ನೆಪೆಟೀಸ್ ಸಸ್ಯವು ಕಂಡು ಬರ್ತಕ್ಕಂಥದ್ದು ಎಲ್ಲಿ ಎಲ್ಲಿ ಕಂಡು ಬರುತ್ತೆ ಈ ನೆಪೆಂಥಿಸ್ ಏನು ಮಾಡುತ್ತೆ ಕಪ್ಪೆ ಮತ್ತು ಕೀಟಗಳನ್ನು ಹಿಡ್ಕೊಂಡು ತಿನ್ನುತ್ತೆ ಇದು ಹೆಚ್ಚಿಂದ ಹೆಚ್ಚು ನಮ್ಮ ಮೇಘಾಲಯ ರಾಜ್ಯದಲ್ಲಿ ಕಂಡುಬರುವಂಥ ಪ್ರಾಣಿ ಇದು ಪರಿಸರ ವಿಜ್ಞಾನ ಅಧ್ಯಯನದ ಪ್ರಮುಖ ಉದ್ದೇಶವಲ್ಲ ಪ್ರಮುಖ ಉದ್ದೇಶ ಅಲ್ಲದೆ ಇರ್ತಕ್ಕಂಥದ್ದನ್ನು ಕೇಳಿದ್ದಾರೆ ಹಾಗಾದರೆ ಯಾವುದಲ್ಲ ಆಪ್ಷನ್ ಫಸ್ಟ್ ಏನು ಹೇಳುತ್ತೆ ಮುಖ್ಯ ಪರಿಕಲ್ಪನೆಗಳು ಪದಗಳು ವಾಕ್ಯಗಳನ್ನು ಪರೀಕ್ಷೆಗಾಗಿ ನೀಡ್ತಕ್ಕಂಥದ್ದು ಇದು ತಪ್ಪು ಇದು ಪ್ರಮ್ ಒಂದು ಉದ್ದೇಶ ಅಲ್ಲ ಹಾಗಾಗಿ ಆಪ್ಷನ್ ನಂಬರ್ ಫಸ್ಟ್ ಏನಾಗಿದೆ ಸರಿಯಾದಂಥ ಉತ್ತರ ಇನ್ನು ಹದಿನೆಂಟನೇ ಪ್ರಶ್ನೆ ನೋಡಿ ವೆರಿ ಕೇರ್ಫುಲ್ಲಾಗಿ ನೀವು ಪರಿಸರ ಅಧ್ಯಯನದ ಮೇಲೆ ಫೋಕಸ್ ಮಾಡಬೇಕಾಗತ್ತೆ ಇದರ ಮೇಲೆ ನಿಮಗೆ ಮೂವತ್ತು ಪ್ರಶ್ನೆಗಳಿರುತ್ತೆ ಇದು ಪರಿಸರ ವಿಜ್ಞಾನದ ಬೋಧನಾ ವಿಧಾನ ಅಲ್ಲ ಪರಿಸರ ವಿಜ್ಞಾನದ ಬೋಧನಾ ವಿಧಾನ ಅಲ್ಲದೆ ಇರತಕ್ಕಂಥದ್ದನ್ನು ನೀವು ಗುರುತಿಸಬೇಕು ಆಪ್ಷನ್ ನಂಬರ್ ಫೋರ್ ಇದೆ ನೋಡಿ ಪುನರಾವರ್ತನೆ ಇಲ್ಲಿ ಕೂಡ ನಿಮಗೇನು ಕೊಟ್ಟಿದ್ದಾರೆ ಹೊಂದಿಸಿ ಬರೀಲಿಕ್ಕೆ ಕೊಟ್ಟಿದ್ದಾರೆ ಗುರುತಿಸಿ ಮೊದಲನೇ ಪಟ್ಟಿಯಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಸಾಮಾಜಿಕ ಮೌಲ್ಯ ಮನೋವೈಜ್ಞಾನಿಕ ಮೌಲ್ಯ ನಾಗರಿಕ ಮೌಲ್ಯ ಸಾಂಸ್ಕೃತಿಕ ಮೌಲ್ಯ ಎರಡನೇ ಪಟ್ಟಿಯಲ್ಲಿ ಒತ್ತಡ ನಿರ್ವಹಣೆ ಸಹಕಾರದ ಪ್ರಜ್ಞಾವಂತಿಕೆ ನೆರೆಹೊರೆಯವರೊಂದಿಗೆ ಹೊಂದಾಣಿಕೆ ಪರಂಪರೆ ಮತ್ತು ಸಂಪ್ರದಾಯ ಅಂತ ಇದೆ ಹಾಗಾದರೆ ಇದರಲ್ಲಿ ಯಾವ್ದು ರೈಟ್ ಆನ್ಸರ್ ಏನಿದೆ ಅಂತ ನಿಮಗೆ ಕನ್ಫ್ಯೂಷನ್ ಆಗ್ಬೋದು ಇಲ್ಲಿ ಸಾಮಾಜಿಕ ಮೌಲ್ಯ ಅಂತಕ್ಕಂಥದ್ದು ಯಾರಲ್ಲಿ ನಾವು ಹೊಂದಾಣಿಕೆ ಮಾಡಿಕೊಳ್ಬೇಕು ನೆರೆ ಹೊರೆಯವರಲ್ಲಿ ಹಾಗೆಯೇ ಮನೋವಿಜ್ಞಾನಿಕ ಮೌಲ್ಯ ಅಂತ ಹೇಳ್ತಾ ಇದೆ ಇದು ನಮ್ಮ ಒಂದು ಒತ್ತಡದ ನಿರ್ವಹಣೆಗೋಸ್ಕರ ಮಾಡ್ಕೋಬೇಕು ನಾಗರಿಕ ಮೌಲ್ಯ ಇದೊಂದು ಸಹಕಾರದ ಮೌಲ್ಯ ಜೊತೆಗೆ ಡಿ ಏನು ಹೇಳುತ್ತೆ ಸಾಂಸ್ಕೃತಿಕ ಮೌಲ್ಯ ಪರಂಪರೆ ಮತ್ತು ಸಂಪ್ರದಾಯಕ್ಕೆ ಸಂಬಂಧಪಟ್ಟದ್ದು ಹಾಗಾಗಿ ಆಪ್ಷನ್ ತ್ರೀ ಏನಿದೆ ನೋಡಿ ಸರಿಯಾದಂಥ ಉತ್ತರ ಇನ್ನು ಇಪ್ಪತ್ತನೇ ಪ್ರಶ್ನೆ ಇಪ್ಪತ್ತನೇ ಪ್ರಶ್ನೆ ಏನಿದೆ ನೋಡಿ ನಿರಂತರ ಮತ್ತು ಸಮಗ್ರ ಮೌಲ್ಯಮಾಪನವನ್ನು ಶಾಲೆಗಳಲ್ಲಿ ಜಾರಿಗೊಳಿಸಬೇಕು ಯಾತಕ್ಕೋಸ್ಕರ ಜಾರಿಗೊಳಿಸ್ಬೇಕು ಹಾಗಾದರೆ ಎಸ್ ಆಪ್ಷನ್ ಫಸ್ಟ್ ಹೇಳುತ್ತೆ ನೋಡಿ ಕಲಿಕೆದಾರನ ಎಲ್ಲ ಆಯಾಮಗಳು ಮತ್ತು ಸಾಮರ್ಥ್ಯಗಳನ್ನು ಮೌಲ್ಯೀಕರಿಸಿ ವಿಸ್ತೃತಗೊಳಿಸುತ್ತದೆ ಆ ಉದ್ದೇಶಕ್ಕೋಸ್ಕರ ಈ ನಿರಂತರ ಮತ್ತು ಸಮಗ್ರ ಮೌಲ್ಯಮಾಪನ ಸಿ ಸಿ ಇ ಮೆಥಡನ್ನು ನಾವು ಅಳಕ್ಕೆ ಅಳವಡಿಕೆ ಮಾಡಿಕೊಳ್ಬೇಕಾಗತ್ತೆ ಓಝೋನ್ ದಿನವನ್ನು ನಾವು ಯಾವಾಗ ಆಚರಣೆ ಮಾಡ್ತೀವಿ ಸೆಪ್ಟೆಂಬರ್ ಹದಿನಾರು ನೆಕ್ಸ್ಟ್ ಇಪ್ಪತ್ತೆರಡನೇ ಪ್ರಶ್ನೆ ಅವಸಾನದ ಅಂಚಿನಲ್ಲಿರುವಂತಹ ಸಸ್ಯ ಮತ್ತು ಪ್ರಾಣಿ ಸಂಕುಲಗಳ ಪರಸ್ಥಾನ ಸಂರಕ್ಷಣೆಯು ಇದರ ಮೂಲಕ ಸಾಧ್ಯವಾಗುತ್ತೆ ಇದರ ಮೂಲಕ ಜೇಮ್ಸ್ ಪ್ಲಾಸ್ಟ್ ಬ್ಯಾಂಕ್ಗಳು ಅಂತ ಹೇಳ್ತಾ ಇದೀವಿ ಇಪ್ಪತ್ತ್ಮೂರ ಪ್ರಶ್ನೆ ಅರಣ್ಯವು ಜನರಿಂದ ಮತ್ತು ಜನರಿಗಾಗಿ ಎಂದು ಎಂಬುದು ಸಂಬಂಧಿಸಿರುವುದು ಯಾವುದಕ್ಕೆ ಅಂದರೆ ಅದು ಜನರಿಂದ ಮತ್ತು ಜನರಿಗೋಸ್ಕರ ಅಂದರೆ ಅದು ಸಾಮಾಜಿಕ ಅರಣ್ಯ ಎಲ್ರಿಗೂ ಕೂಡ ಸಂಬಂಧಪಟ್ಟಿರ್ತಕ್ಕಂಥದ್ದು ಇನ್ನು ಇಪ್ಪತ್ನಾಲ್ಕನೇದು ಜೈವಿಕ ಅಡಚಣೆ ಮತ್ತು ಮಾನವ ಮಧ್ಯೆ ಪ್ರವೇಶಿಕೆಯನ್ನು ಕಟ್ಟುನಿಟ್ಟಾಗಿ ನಿಷೇಧಿಸಿರುವುದು ಎಲ್ಲಿ ನೋಡಿ ಅದು ಮೌನ ಕಣಿವೆಯಲ್ಲಿ ಅಲ್ಲಿ ಜೈವಿಕ ಅಡಚಣೆ ಮತ್ತು ಮಾನವನ ಮಧ್ಯ ಪ್ರವೇಶಿಕೆಯನ್ನಲ್ಲಿ ಸಂಪೂರ್ಣವಾಗಿ ನಿಷೇಧ ಮಾಡಿದ್ದಾರೆ ಸ್ವಲ್ಪ ಅಪಾಯದ ಸ್ಥಳ ಇರೋದ್ರಿಂದ ಇಪ್ಪತ್ತೈದನೇದು ಸಹಜ ಸನ್ನಿವೇಶದಲ್ಲಿ ನಡೀತಕ್ಕಂತಹ ಮನಪೂರ್ವಕವಾದ ಉದ್ದೇಶಪೂರಿತ ಚಟುವಟಿಕೆಯನ್ನೇ ಯೋಜನೆ ಅಂತೇಳಿ ಒಬ್ಬರು ಕರೀತಾರೆ ಅವ್ರು ಬೇರೆ ಯಾರು ಅಲ್ಲ ಡಾಕ್ಟರ್ ವಿಲಿಯಂ ಕಿಲ್ ಪ್ಯಾಟ್ರಿಕ್ ರವರು ನೆನಪಲ್ಲಿರಲಿ ನಿಮಗೆ ವಿಜ್ಞಾನ ವಿಷಯದ ಪ್ರಶ್ನೆ ಪತ್ರಿಕೆಯ ನೀಲ ನಕ್ಷೆಯು ಹೇಗಿರಬೇಕು ನೋಡಿ ವಿಜ್ಞಾನ ವಿಷಯ ಅಂದರೆ ಪರಿಸರ ಅಧ್ಯಯನ ವಿಷಯ ಪ್ರಶ್ನೆ ಪತ್ರಿಕೆ ನೀಲಿ ನಕ್ಷೆ ತ್ರೀ ಆಯಾಮದ ತಕ್ತೆ ಇಪ್ಪತ್ತೇಳನೇ ಪ್ರಶ್ನೆ ಸಂಕಲನ ಮೌಲ್ಯಮಾಪನಕ್ಕೆ ಇದು ಉದಾಹರಣೆ ಆಗಿದೆ ಸಂಕಲನ ಮೌಲ್ಯಮಾಪನ ಸಮೇಟಿವ್ ಅಸೆಸ್ಮೆಂಟ್ ಅಂತೇಳಿ ಕರಿತಾ ಇದ್ದೀವಿ ಸೊ ಇದು ಸಂಪೂರ್ಣವಾಗಿ ವಾರ್ಷಿಕ ಪರೀಕ್ಷೆಗಳನ್ನು ನಿರ್ವಹಣೆ ಮಾಡುತ್ತೆ ಸೊ ಹಾಗಾಗಿ ಆಪ್ಷನ್ ನಂಬರ್ ಫೋರ್ ಇನ್ನು ಇಪ್ಪತ್ತೆಂಟನೇ ಪ್ರಶ್ನೆ ಜ್ಞಾನ ವಲಯಕ್ಕೆ ಸಂಬಂಧಿಸಿದಂತಹ ನಿರ್ದಿಷ್ಟ ಕೌ ನೀವು ನೆನ್ಪಿಟ್ಕೋಬೇಕು ಜ್ಞಾನ ವಲಯ ಭಾವನಾತ್ಮಕ ವಲಯ ಮನೋಕ್ರಿಯಾಜನ್ಯ ವಲಯ ಅಂತೇಳಿ ಬ್ಲೂಮ್ರವರು ಹೇಳಿದ್ದಾರೆ ಸೊ ಆ ಜ್ಞಾನ ವಲಯಕ್ಕೆ ಸಂಬಂಧಪಟ್ಟಂಥ ಕೆಲವೊಂದು ನಿರ್ದಿಷ್ಟವನ್ನು ಕೂಡ ಕಾಣ್ತೇವೆ ಇದರಲ್ಲಿ ವಿಶ್ಲೇಷಣೆ ಅಂತಕ್ಕಂಥದ್ದು ಅದರ ನಿರ್ದಿಷ್ಟಕ ಆಗಿದೆ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಮೆದುಮೂಳೆ ರೋಗವು ಮುಖ್ಯವಾಗಿ ಇದರ ಕೊರತೆಯಿಂದ ಉಂಟಾಗುತ್ತೆ ಈ ಮೆದುಮೂಳೆ ರೋಗ ಎದರಿಂದ ಉಂಟಾಗುತ್ತೆ ನೋಡಿ ಆಪ್ಷನ್ ಡಿ ಟು ಇದೆ ವಿಟಮಿನ್ ಡಿ ಇಂದ ಉಂಟಾಗುತ್ತೆ ಮೂವತ್ತನೇ ಪ್ರಶ್ನೆ ಮೃದ್ವಂಗಿಗೆ ಉದಾಹರಣೆ ಮೃದ್ವಂಗಿಗಳಿಗೂ ನಿಮ್ಗೆ ಗೊತ್ತಿದೆ ಸೊ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಬಸವನ ಹುಳು ಹಾಗೆಯೇ ಇಲ್ಲಿವರೆಗೂ ಕೂಡ ಮೂವತ್ತು ಪ್ರಶ್ನೋತ್ತರಗಳನ್ನು ಡಿಸ್ಕಸ್ ಮಾಡಿದ್ದೀವಿ ಇಷ್ಟ ಆದಲ್ಲಿ ಪೇಡ್ ಗ್ರೂಪನ್ನು ಕೂಡ ಜಾಯಿನ್ ಆಗ್ಬೋದು ನಂಬರನ್ನು ಕೂಡ ನಾನು ಡಿಸ್ಪ್ಲೇ ಮಾಡಿದ್ದೀನಿ ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಈ ಪೆಡ್ ಕ್ಲಾಸನ್ನು ತಗೊಳ್ಳಿ ಒಂದು ಕಡೆಯಿಂದ ನಿಮಗೆ ಸಿಲೆಬಸ್ ಪ್ರಕಾರ ಎಲ್ಲ ಮಾಹಿತಿಗಳು ದೊರೀತಾ ಹೋಗುತ್ತೆ ಎಲ್ಲಿ ಕೂಡ ಹುಡ್ಕೋವಂಥ ಅವಶ್ಯಕತೆ ಇರಲ್ಲ ತೀವ್ರಗತಿಯಲ್ಲಿ ನಿಮ್ಮ ಎಕ್ಸಾಮ್ ಪ್ರಿಪ್ರೇಷನನ್ನು ನೀವು ಮಾಡ್ಕೊಳ್ಬೋದು ಓಕೆ ಇಷ್ಟು ಹೇಳ್ತಾ ಇವತ್ತಿನ ನಮ್ಮ ವೀಡಿಯೋವನ್ನು ಮುಗಿಸೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಬ ಬಾಯ್